जगदीश शेट्टी पोजिशन कांग्रेस मुख्यमंत्री अभ्यर्थी मार्तार मुख्यमंत्री अभ्यर्थी यार इष्ट दुड प्रमाण किताड़ा अल्ली एम बी पाटील हेल्तारे मुख्यमंत्री डीके शिवकुमार हेल्तारे मुख्यमंत्री सिद्दरामय्यनवरु मुख्यमंत्री ओंदु कडेयिंद कडेगे मुख्यमंत्री इवत्तु मुख्यमंत्री अभ्यर्थी मुख्यमंत्री आगिद्दंतवरु आ पक्ष सेरिदारे पोजिशन नंगे गोत्तिल्ल इदेल्लवू कूड सुळ्ळु अनावश्यकवागि इडी अथवा सीबीआई हेसरन्न कांग्रेस यावगावग तप्पु माडुत्ते यावगावग मनसल्लि हुळुकिरुत्ते आवाग प्रति सर्ति कूड सीबीआई अथवा इडी विचारवन्न एत्तुत्ते इवत्तु अदु स्वतंत्रवागि कार्यनिर्वहिसुत्ता इरुवंत ओंदु संस्थे अदु चुनावणा संदर्भदल्लि ई तर माड्तारे अंद्रे केवल चुनावणा राजकीयक्कागि कांग्रेस इदन्न एत्तुत्ता इदे ई हेसरन्नु कूड एत्तुत्ता इदे जगदीश शेट्टर अवरु नम्म कोर् कमिटियल्लि इद्दवरु नम्म अत्यंत दोड्ड बाडि डिसिजन मेकिंग बाडि अंतंद्रे अदु कोर् कमिटि जगदीश शेट्टर अवरु इवत्तु पक्षदिंद आचे होद मेले ई माति हेळिदारे अंद्रे अदु नम्मुवंतद्दु अल्ल नानंतू कोर् कमिटियल्लि इल्ल आद्रे कोर् कमिटियल्लि अत्यंत हिरियरिरुवंत ओंदु जाग अवरु इवर हिंदे कैकोट्टुवंत स्थिति भारतीय जनता पार्टियल्लि जगदीश शेट्टर गे एंदू इरलिल्ल अवरु डिसिजन मेकिंग टीम अल्लि इद्दरु हुब्बळ्ळियल्लि भारतीय जनसंघवन्न कट्टि बेळेसिदंतवरु जगदीश शेट्टर अवर तंदेयवरु हुब्बळ्ळिय मेयर आगिद्दरु कांग्रेस अन्न सेरि इवत्तु कांग्रेस इन मनेयल्लिद्दारे याव कांग्रेस अन्न ಸದಸ್ಯರಾಗಿ ಇವತ್ತವರು ಹೋಗಿದ್ದಾರೆ ಭಾರತೀಯ ಜನಸಂಘದಲ್ಲಿ ಕಾರ್ಯಕರ್ತರಾಗಿದ್ದಂತವರು ಜಗದೀಶ್ ಶೆಟ್ಟರ್ ಅವರ ಕುಟುಂಬದವರು ಹುಬ್ಬಳ್ಳಿಯಲ್ಲಿ ಭಾರತೀಯ ಜನಸಂಘವನ್ನ ಕಟ್ಟಿ ಬೆಳೆಸಿದಂತವರು ಕಾಂಗ್ರೆಸ್ ಅನ್ನ ಸೇರಿ ಇವತ್ತು ಕಾಂಗ್ರೆಸ್ಸಿನ ಮನೆಯಲ್ಲಿದ್ದಾರೆ ಯಾವ ಕಾಂಗ್ರೆಸ್ ಅನ್ನ ಇಡಿ ಅವರ ಕುಟುಂಬ ವಿರೋಧ ಮಾಡಿತ್ತು ಅದರ ಸದಸ್ಯರಾಗಿ ಇವತ್ತವರು ಹೋಗಿದ್ದಾರೆ ಯಾರು ಕಾಂಗ್ರೆಸ್ಸಿನ ವಿರುದ್ಧ ಜೀವನ ಪರ್ಯಂತ ಹೋರಾಟ ಮಾಡಿದ್ರು ರಾಜಕೀಯದ ಕೊನೆಯ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸಿನ ಮನೆ ಸೇರಿದ್ದಾರೆ ನನಗೆ ಅನ್ಸುತ್ತೆ ಅವರ ಅಪ್ಪ ಮತ್ತು ಅಮ್ಮ ಇವತ್ತಿಲ್ಲ ಇದ್ದಿದ್ರೆ ಅವರೇನ್ ಮಾಡ್ತಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಇಂತ ಒಂದು ಕುಟುಂಬದಿಂದ ಬಂದಂತವರು ಹೇಗೆ ಜಾರಿ ಬಿದ್ರು ಅನ್ನುವಂತದ್ದು ಕೂಡ ನನಗೆ ಅರ್ಥ ಆಗಿಲ್ಲ ನಾನು ಜಗದೀಶ್ ಶೆಟ್ಟರ್ ಅವರನ್ನ ಕೇಳಕ್ಕೆ ಇಚ್ಛೆ ಪಡ್ತಿದ್ದೆ ತುಂಬಾ ಗೌರವ ಇದೆ ಅವರ ಬಗ್ಗೆ ತುಂಬಾ ಹಿರಿಯ ನಾಯಕರು ಅಂತ ನಾವು ತುಂಬಾ ಗೌರವಿಸ್ತಾ ಇದ್ವಿ ಅವರ ಕೈ ಕೆಳಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನ ಹೊತ್ತು ಕೆಲಸವನ್ನ ಮಾಡಿದ್ದೀನಿ ನಾನು ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಾಲದಲ್ಲಿ ರಾಮ ಮಂದಿರದ ಹೋರಾಟಕ್ಕಾಗಿ ನೀವು ಹೋರಾಟ ಮಾಡಿದ್ರಿ ಇಟ್ಟಿಗೆಯನ್ನು ಕೂಡ ಹೊತ್ತ್ರಿ ಆದರೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇವತ್ತು ಸೇರಿದಿರಿ ಅವರು ರಾಮ ಮಂದಿರದ ವಿರೋಧಿಗಳು ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷಗಳ ಕಾಲ ನಿಮ್ಮ ಹಿರಿಯರು ಮತ್ತು ನೀವು ಯಾವ ಭಾಷಣವನ್ನ ಮಾಡಿದ್ರಿ 370ನೇ ವಿಧಿಯನ್ನ ರದ್ದು ಮಾಡಬೇಕು ಅದಕ್ಕಾಗಿ ನಮ್ಮ ಹೋರಾಟ ಅಂತ ನೀವು ಹೇಳ್ತಾ ಬಂದ್ರಿ ಅದಾಗಿದೆ ನೀವೆಲ್ಲರೂ ಸ್ವಾಗತ ಮಾಡಿದ್ರಿ ಆದರೆ ಯಾವ ಕಾಂಗ್ರೆಸ್ ಪಕ್ಷವನ್ನ ನೀವು ಇವತ್ತು ಸೇರಿದಿರಿ ಆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ದೇಶದಲ್ಲಿ ಸರ್ಕಾರ ಬಂದ್ರೆ 370ನೇ ವಿಧಿಯನ್ನ ನಾವು ರದ್ದು ಮಾಡ್ತೀವಿ ಯಾವ ಸಿಎಎ ಬಗ್ಗೆ ನಾವು ಹೋರಾಟವನ್ನ ಮಾಡಿದ್ವಿ ಕಾಂಗ್ರೆಸ್ ಹೇಳುತ್ತೆ ನಾವು ಬಂದ್ರೆ ಸಿಎಎ ರದ್ದು ಮಾಡ್ತೀವಿ ಇವತ್ತು ನೀವು ವಿಚಾರಕ್ಕೆ ಬದ್ರು ಅಂತ ನಾವು ಅನ್ಕೊಂಡಿದ್ವಿ ಕಳೆದ 2-3 ವರ್ಷಗಳಿಂದ ವೀರಶೈವ ಲಿಂಗಾಯತ ಸಮಾಜ ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತಾ ಇತ್ತು ಇಡೀ ಸಮಾಜ ಒಟ್ಟಾಗಿ ನಿಲ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ತೀರ್ಮಾನ ಮಾಡ್ತು ಯಾವ ರಿಸರ್ವೇಷನ್ ಅನ್ನ ಅನೈತಿಕವಾಗಿ ಅಧರ್ಮವಾಗಿ ಸಂವಿಧಾನಕ್ಕೆ ವಿರೋಧವಾಗಿ ಕೇವಲ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೆ ಮುಸಲ್ಮಾನ ಮತದಾರರಿಗೆ ನೀಡಲಾಗಿತ್ತು ಅದನ್ನು ವಾಪಸ್ ಪಡಿಬೇಕು ಕಳೆದ 2 ವರ್ಷಗಳಿಂದ ಹೋರಾಟ ಮಾಡುತ್ತಾ ಇದ್ದಂತ ಲಿಂಗಾಯತ ಸಮಾಜಕ್ಕೆ ಈ ಮೀಸಲಾತಿ ಸಿಗಬೇಕು ಅದರ ಜೊತೆಗೆ ಇವತ್ತು ಬೇಡಿಕೆ ಇತ್ತು ಒಕ್ಕಲಿಗರಿಗೂ ಸಿಗಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿ ಹೆಚ್ಚಾಗಬೇಕು ಈ ಹೋರಾಟವನ್ನ ಮಾಡ್ಕೊಂಡು ಬಂತು ನಮ್ಮ ಸರ್ಕಾರದ ನಿರ್ಧಾರ ಆಯಿತು ಆ ನಿರ್ಧಾರವನ್ನ ನೀವು ಸ್ವಾಗತ ಮಾಡಿದ್ರಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಯಾವ ಪಾರ್ಟಿಗೆ ಹೋಗಿದ್ದಾರೆ ಆ ಪಾರ್ಟಿಯ ಮುಖಂಡರು ಹೇಳ್ತಾರೆ ಮುಸಲ್ಮಾನರಿಂದ ತಗೊಂಡಂತ ಮೀಸಲಾತಿಯನ್ನ
ನಾವು ಮತ್ತೆ ವಾಪಸ್ ಕೊಡ್ತೀವಿ. ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಆ ಮುಖಂಡರಿಗೆ ಕನ್ವಿನ್ಸ್ ಮಾಡುವಂತ ಒಂದು ಜಾಗದಲ್ಲಿ ಇದ್ದೀರಾ? ಕೊಟ್ಟ ಮೀಸಲಾತಿಯನ್ನ ಕಿತ್ಕೋಬೇಡಿ ಅನ್ನುವಂಥದನ್ನ ಹೇಳುವಂತ ಸ್ಥಿತಿಯಲ್ಲಿ ಇದ್ದೀರಾ? ಕಾಂಗ್ರೆಸ್ ಅಲ್ಲಿ ನಿಮ್ಮ ಪೊಸಿಷನ್ ಏನು? ಇಲ್ಲಿ ನಾವು ನೀವು ಉಪ ಮಂತ್ರಿಯಾಗಿ ರಾಜ್ಯದ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ನಮ್ಮ ಅತ್ಯುನ್ನತ ನಿರ್ಧಾರಗಳನ್ನು ತಗೊಳ್ಳುವಂತ ಜಾಗದಲ್ಲಿ ನೀವಿದ್ದೀರಿ.